ಸರ್, ನಾನು ಪ್ರತಿ 1 ಇಯರ್ಗೊಂದು ಸರಿ ಮಣ್ಣು ಟೆಸ್ಟ್ ಮಾಡಿಸ್ತೀನಿ ಸರ್. ಅದರ ಆಧಾರಿತ ಮೇಲೆ ನಾನು ಕ್ರಾಪ್ಗಳಿಗೆ ಏನೇನು ಗೊಬ್ಬರಗಳು ಕೊಡ್ಬೋದು ಅಂತ ತಜ್ಞರಿಂದ ಮಾಹಿತಿ ತಗೋತೀನಿ ಸರ್. ಸರ್, ನಾನು ಲಾಸ್ಟ್ 2 ಇಯರ್ಸಿಂದ ICL ಕಂಪ್ನಿಲಿ ಪರಿಚಯ ಆಗಿದ್ದಾರೆ. ಅವರು ಒಂದು ಪ್ರಶಸ್ತಿ ನಿವಸದ ಕೊಟ್ಟಿದ್ದಾರೆ ಸರ್ ನನಗೆ. ಅವರು ಕಡೆಯಿಂದ ನಾನು ಮಣ್ಣು ಮತ್ತು ವಾಟರ್ ಟೆಸ್ಟು ಕೊಟ್ಟಿದ್ದೆ ಲಾಸ್ಟ್ 2 ಇಯರ್ಸಿಂದ. ಅವರು ಕಳಿಸ್ಕೊಡ್ತಾರೆ ಸರ್, ಅದು ರಿಪೋರ್ಟ್ ಎಲ್ಲ ನಮಗೆ PDF ಮುಖಾಂತರ ಒಂದು ವೀಕಲ್ಲಿ 10 ಡೇಸ್ ಒಳಗಡೆ ಕಳಿಸ್ಕೊಡ್ತಾರೆ ಸರ್. ರಿಪೋರ್ಟ್ ಕಂಪ್ಲೀಟ್ ಫ್ರೀ ಇರುತ್ತೆ ಸರ್, ಅದಕ್ಕೇನು ದುಡ್ಡು ಕೊಡೋಂಗಿಲ್ಲ. ಮಣ್ಣು ಪರೀಕ್ಷೆ ಆದರೆ ತಗೊಂಡೋಗೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾತ್ರ ಒಂದು 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಟೆಸ್ಟ್ಗೆ ಏನು ತಗೊಳ್ಳಲ್ಲ ಸರ್, ಫ್ರೀಯಾಗಿ ಮಾಡಿಕೊಡ್ತಿದ್ದಾರೆ ನಮಗೆ. ಕೃಷಿ ಮಂತ್ರಿಗಳಾದ ಶ್ರೀಯುತ ಕಲ್ವರಾಯ ಸ್ವಾಮಿ ಅವರ ನಿರ್ದೇಶನದಂತೆ ಮಣ್ಣು ಪರೀಕ್ಷೆ ಮಾಡೋ ಒಂದು ಹೊಸ ಯಂತ್ರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಯಂತ್ರ ನಮಗೆ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಈ ಮಿಷನ್ನು, ಮೊಬೈಲ್ ಮಿಷಿನ್ನು, ಇದನ್ನು ಎಲ್ಲಿಗೆ ಬೇಕಾದ್ರೆ ತೊಗೊಂಡೋಗ್ಬೋದು. ರೈತರ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲೇ ಅವರ ಒಂದು ಮಣ್ಣಿನ ಸಾಂದ್ರತೆ ಪರೀಕ್ಷೆ ಮಾಡಿ ಕೂಡಲೇ ಅವರ ಮೊಬೈಲ್ಗೆ ರಿಸಲ್ಟ್ ಬರುತ್ತೆ. ನಾವು ಕಾಯಬೇಕಾಗಿಲ್ಲ. ಯಾವಾಗ ನಾವು ಟೆಸ್ಟ್ ಮುಗಿಯುತ್ತೆ ತಕ್ಷಣ ನಿಮ್ಮ ಭೂಮಿಯಲ್ಲಿ ಏನು ಖನಿಜಾಂಶ ಇದೆ, ಏನು ನೀವು ಖನಿಜಾಂಶ ಹಾಕಿದ್ರೆ ಯಾವ ಬೆಳೆಗೆ ಏನು ಬೇಕು ಅನ್ನೋದನ್ನು ಸಹ ನಾವು ಸಲಹೆ ಕೊಡ್ತೀವಿ. ಅದ್ರ ಪ್ರಕಾರ ಮಾಡಿದ್ರೆ ರೈತರು ಅವರ ಒಂದು ಬೆಳೆಗೆ ಹಾಕುವಂಥ ಒಂದು ಹಣದ ಬಗ್ಗೆಯೂ ಸಹ ಅವರಿಗೆ ಅರಿವಿರುತ್ತೆ. ಅವ್ರು ಹಾಕುವಂಥ ಗೊಬ್ಬರನೂ ಸಹ ಕಡಿಮೆ ಹಾಕ್ಬೋದು. ಯಾವ ಖನಿಜಾಂಶ ಇಲ್ಲ ಅದನ್ನು ಹಾಕಿದಾಗ ಬೆಳೆ ಚೆನ್ನಾಗಿ ಬೆಳೆಯುತ್ತೆ, ಆರೋಗ್ಯಕರವಾಗಿರುತ್ತೆ. 20 ನಿಮಿಷದಲ್ಲಿ ಒಂದು ಟೆಸ್ಟ್ನ ಮಾಡ್ಬೋದು. ಮಣ್ಣಿನ ಸಾಂದ್ರತೆ, ಮಣ್ಣಿನ ಗುಣದ ಬಗ್ಗೆ, ಮಣ್ಣಿನಲ್ಲಿ ಇರುವ ಖನಿಜಾಂಶದ ಬಗ್ಗೆ ನಿಮಗೆ ತಿಳಿಬೋದು. ಮಣ್ಣಲ್ಲಿ ಏನೇನು ಇರಬೇಕು, ಯಾವ ಬೆಳೆಗೆ ಏನೇನು ಸಂಬಂಧಪಟ್ಟಂಥ ಖನಿಜಾಂಶಗಳು ಇರಬೇಕು ಅನ್ನೋದನ್ನು 20 ನಿಮಿಷದಲ್ಲಿ, ಕೇವಲ 20 ನಿಮಿಷದಲ್ಲಿ ಬರೋದ್ರಿಂದ ಆ ರೈತ ಯಾವ ಬೆಳೆಯನ್ನು ಬೆಳಿಬೋದು, ಯಾವ ಬೆಳೆಗೆ ಯಾವ್ಯಾವ ಖನಿಜಾಂಶ ನೆಸೆಸಿಟಿ ಇದೆ ಅದನ್ನು ಹಾಕ್ಕೊಂಡು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಬೋದು. ಅದರಿಂದ ಇದು ತುಂಬ ಅನುಕೂಲವಾಗುತ್ತೆ ರೈತರಿಗೆ. ಸುಮಾರು 80 ಲಕ್ಷ ರೈತರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಪ್ರತಿಯೊಬ್ಬರು ಈ ರೀತಿ ಬೆಳೆದಾಗ ಖಂಡಿತವಾಗೂ ಅವರ ಬೆಳೆ ಹೆಚ್ಚು ಲಾಭದಾಯಕವಾಗುತ್ತೆ. ಗೊಬ್ಬರ ಉಳಿಸೋದ್ರಲ್ಲೂ ಸಹ ಅವರಿಗೆ ಸಹಾಯ ಆಗುತ್ತೆ, ಅಂದ್ರೆ ಫೈನಾನ್ಷಿಯಲಿ ಆಲ್ಸೋ ಅವರಿಗೆ ಬೆನಿಫಿಟ್ ಆಗುತ್ತೆ. ಸೊ ವಿ ಆರ್ ಸ್ಕೈಲೈಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ಒಂದು ಚಿಕ್ಕವಾದ ಒಂದು ಮಿಷಿನ್ ಆಗಿದ್ದು ನಮ್ಮ ಕಂಪನಿ ಹೆಸರು ಸ್ಕೈಲೈಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್. ಮಣ್ಣು ಪರೀಕ್ಷೆ ಮಾಡಿದ ನಂತರ ಯಾವ ಬೆಳೆ ಬೆಳಿಬೇಕು ಅಂತ ಅವರೇ ಸಜೆಸ್ಟ್ ಮಾಡ್ತಾರಾ? ಅಲ್ಲ ಸರ್, ಅದು ಕೆಲವೊಂದು ಪೋಷಕಾಂಶಗಳು ಜಾಸ್ತಿ ಇರ್ತವೆ, ಕೆಲವೊಂದೊಂದು ಪೋಷಕಾಂಶಗಳು ಕಡಿಮೆ ಇರ್ತವೆ. ನಾವು ಹಾಕುವಂಥ ಬೆಳೆಗಳಿಗೆ ಯಾವ ಥರ ಬೇಕು ಅಂತ ಗೊತ್ತಿರುತ್ತೆ ಸರ್. ನಾವು ಅದರ ನಮಗೆ ಸರಿಯಾಗಿ ಗೊತ್ತಿರಲ್ಲ ಅದ್ರ ಬಗ್ಗೆ. ತಜ್ಞರ ಹತ್ರ ನಮಗೆ ರಿಪೋರ್ಟ್ ಈ ಥರ ಇದೆ ಸರ್, ನಾವು ಇನ್ನೆಷ್ಟು ಬೆಳೆ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ, ಮಾಡ್ಬೋದಾ ಅದರಲ್ಲಿ ಏನು ಎತ್ತ ಅಂತಂದಾಗ ಅವ್ರು ಹೇಳ್ತಾರೆ ಸರ್, ಇಂತಿಂಥದ್ದು ಕಡಿಮೆ ಇದೆ, ಇಂತಿಂಥದ್ದು ಈ ಥರ ಡೋಸೇಜಲ್ಲಿ ಇಷ್ಟಿಷ್ಟು ಹಾಕ್ಕೊಳ್ಳಿ, ನೀವು ಇಷ್ಟಿಷ್ಟು ಹಾಕ್ಕೊಂಡು ಕೊಟ್ಕೊಂಡು ಹೋದರೆ ನಿಮಗೆ ಬೆಳೆ ಚೆನ್ನಾಗಿ ಬರುತ್ತೆ, ಇಂತಿಂಥದ್ದು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ಬೆಡ್ಗೆ ಹಾಕೋಕ್ಕಿಂತ ಮುಂಚೆನೇ ಅವ್ರ ಸಜೆಷನ್ ತೊಗೊಂಡು ಮಾಡ್ತೀನಿ ಸರ್. ಪ್ರತಿ 1 ಇಯರ್ಗೊಂದು ಸರ್ ನಾನು ಟೆಸ್ಟ್ ಕೊಡ್ತೀನಿ ಸರ್, ನಾನು ಸಾಯಿಲ್ ಟೆಸ್ಟ್. ಹೌದು ಸರ್, ಅದರಲ್ಲಿ ಕೆಲವೊಂದೊಂದು ಸರಿ ಮೆಗ್ನೀಸಿಯಂ ಕಡಿಮೆ ಇರುತ್ತೆ, ಪೊಟಾಶ್ ಜಾಸ್ತಿ ಇರುತ್ತೆ ಕೆಲವೊಂದೊಂದು ಸರಿ, ಆ ಥರ ನೈಟ್ರೋಜನ್ ಎಷ್ಟಿರುತ್ತೆ ಆ ಪ್ರಮಾಣ ಹೇಳ್ತಾರೆ ಸರ್, ಅದು ಗೊತ್ತಾಗುತ್ತೆ ನಮಗೆ ಅದರಲ್ಲಿ. ಅವಾಗ ನಾವು ನೈಟ್ರೋಜನ್ ಜಾಸ್ತಿ ಕೊಡ್ಬೇಕಾ, ಮೆಗ್ನೀಸಿಯಂ ಕೊಡ್ಬೇಕಾ, ಪೊಟಾಸ್ ಕೊಡ್ಬೇಕಾ, ಏನು ಎತ್ತ ಅಂತ ಗೊತ್ತಾಗುತ್ತೆ ಸರ್ ನಮಗೆ. ಅದ್ರ ಪ್ರಕಾರ ನಾವು ನ್ಯೂಟ್ರಿಯೆಂಟ್ಸ್ ನೋಡಿಕೊಂಡು ಕೊಟ್ಕೊಂಡು ಹೋಗ್ತೀವಿ ಸರ್. ಆ ತಜ್ಞರ ಹತ್ರ ವಿಚಾರಿಸ್ಕೋತೀನಿ ಸರ್ ನಾನು, ಕೃಷಿ ಇಲಾಖೆಯಲ್ಲಿ ಆಗ್ಬೋದು, ಸುಮಾರು ಜನ ಪರಿಚಯ ಇದ್ದಾರೆ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಡು ಸರ್, ಈ ಥರ ಸಮಸ್ಯೆ ಇದೆ ಏನು ಮಾಡ್ಕೋಬೇಕು ಅಂತ ಹೇಳಿದಾಗ ಅವರು ರಿಪೋರ್ಟ್ ನೋಡಿಕೊಂಡು ಅದ್ರ ಮುಖಾಂತರ ಎಷ್ಟೆಷ್ಟು ಡೋಸೇಜಲ್ಲಿ ಏನೇನು ಕೊಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಮಾಹಿತಿ ಸರ್. ಅದು ಈ ಊರಲ್ಲಿ ಒಬ್ಬರೇ ಮಾಡಿಸ್ತಾರೆ? ಹಾಂ ಸರ್, ನಮ್ಮೂರಲ್ಲಿ ಒಂದು ಸ್ವಲ್ಪ ತರಕಾರಿ ಬೆಳೆಯೋರು ಕಡಿಮೆ ಇದ್ದಾರೆ. ಸದ್ಯಕ್ಕೆ ನಮ್ಮೂರಲ್ಲಿ ನಾನು ಒಬ್ಬನೇ ಸರ್ ಇವಾಗ ಟೆಸ್ಟ್ ಜಾಸ್ತಿ ಮಾಡಿಸ್ಕೊಂಡು ಮಾಡ್ತಾ ಇರೋದ ಸರ್. ಯಾರೋ ಒಬ್ಬರು ಯಾವಾಗಲೂ ಒಂದ್ಸರಿ ಮಾಡಿಸಿರ್ತಾರೆ, ಆದರೆ ಪ್ರತಿ ಇಯರ್ ಮಾಡಿಸ್ತಿರೋ ನಾನು ಒಬ್ಬನೇ ಇದ್ದೀನಿ ಸರ್ ಇವಾಗ. ಇದು ರೈಟ್ ನ್ಯೂಸ್.